ಆತ್ಮೀಯ ಶಿಕ್ಷಕರೇ, ವಿದ್ಯಾರ್ಥಿಗಳೇ, ನಿಮಗೆ ಎರಡನೇ ಭಾಗದ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇ ವಿಡಿಯೋದಂತೆ ನಾವು ಪಾಸಿಟಿವ್ ಮತ್ತು ನೆಗೆಟಿವ್ ಎಲ್ ಇ ಡಿಗಳನ್ನು ನಾವು ಇಲ್ಲಿ ಕನೆಕ್ಷನ್ ಮಾಡಿದ್ದೀವಿ. ಇದು ಪೆರಿಮೀಟರ್ನ ಕನೆಕ್ಷನ್ಸು. ಇದು ರೆಸಿಸ್ಟರ್ ಹಾಕಿರುವಂಥದ್ದು ಪಾಸಿಟಿವ್, ಇದು ನೆಗೆಟಿವ್. ಅದೇ ರೀತಿ ಡಯಾಮೀಟರ್ ಅಂದರೆ ವ್ಯಾಸದ ಎಲ್ ಇ ಡಿಗಳನ್ನು ಕನೆಕ್ಟ್ ಮಾಡಿದ್ದೀವಿ. ಅದರದ್ದು ಪಾಸಿಟಿವ್, ಅದರದ್ದು ನೆಗೆಟಿವ್. ಅದೇ ರೀತಿ ಕಾರ್ಡ್ ಅಂದರೆ ಜಾದ್ದು ಎಲ್ ಇ ಡಿಗಳು ಪಾಸಿಟಿವ್ ಪಾಸಿಟಿವ್ ಕನೆಕ್ಟ್ ಮಾಡಿದ್ದೀವಿ. ಅವನ ರೆಸಿಸ್ಟರ್ ಕೊನೆಯಲ್ಲಿ ಹಾಕಿದ್ದೀವಿ. ಅದೇ ರೀತಿ ನೆಗೆಟಿವ್, ಇದು ಸೆಂಟರ್ ಆಫ್ ದಿ ಸರ್ಕಲ್, ವೃತ್ತದ ಕೇಂದ್ರ, ಅದನ್ನು ಸಹ ತೋರಿಸಲಾಗಿದೆ. ಅದಕ್ಕೊಂದು ರೆಸಿಸ್ಟರ್ ಹಾಕಿದ್ದೀವಿ. ಅದೇ ರೀತಿ ಇದು ರೇಡಿಯಸ್, ತ್ರಿಜ್ಯ. ಈ ತ್ರಿಜ್ಯವನ್ನು ಸಹ ನಾವು ಪಾಸಿಟಿವ್ ನೆಗೆಟಿವ್ಗಳನ್ನು ಇಟ್ಕೊಂಡಿದ್ದೀವಿ. ಪಾಸಿಟಿವ್ ಮುಂದಗಡೆ ನಾವು 1K ಓಮ್ ರೆಸಿಸ್ಟರನ್ನು ಹಾಕಿದ್ದೀವಿ ಪ್ರತಿಯೊಂದಕ್ಕೂ. ಈಗ ವೈರಿಂಗ್ ಮಾಡುವಂತಹ ಪ್ರಮುಖವಾದ ಘಟ್ಟ. ಮೊದಲನೇದಾಗಿ ನಾವು 9 ವೋಲ್ಟ್ ಬ್ಯಾಟ್ರಿಯನ್ನು ತೊಗೊಳ್ಬೇಕು, ಜೊತೆಗೆ ಒಂದು ಕನೆಕ್ಟರ್. ಈ ಕನೆಕ್ಟರ್ನಲ್ಲಿ ಕನೆಕ್ಟರ್ ಅಂತ ಕರಿತೀವಿ. ಇದರಲ್ಲಿ 2 ವೈರ್ಗಳನ್ನು ಕಾಣಬಹುದು ನಾವು, ಒಂದು ರೆಡ್ ಕಲರ್, ಒಂದು ಇನ್ನೊಂದು ಬ್ಲ್ಯಾಕ್. ಇಲ್ಲಿ ರೆಡ್ ಕಲರ್ದು ಪಾಸಿಟಿವ್, ಬ್ಲ್ಯಾಕ್ ಕಲರಿಂದು ನೆಗೆಟಿವ್ ಆಗಿರುತ್ತದೆ. ಈಗ ನಾವು ಈ 9 ವೋಲ್ಟ್ ಬ್ಯಾಟ್ರಿಯನ್ನು ಗ್ಲೂಗನ್ನಿಂದ ನಾವು ಗಮ್ ಮಾಡಿ ಕೈಗೂಟಿಗೆ ಅಂಟಿಸ್ಬೇಕು. ಈಗ ಎರಡು ಎಕ್ಸ್ಟ್ರಾ ವೈರ್ಗಳನ್ನು ತೊಗೊಬೇಕು. ಆ ವೈರು, ಒಂದು ವೈರನ್ನು ನಾವು ಪಾಸಿಟಿವ್ಗೆ ಕನೆಕ್ಟ್ ಮಾಡ್ತೀವಿ, ಇನ್ನೊಂದನ್ನು ನಾವು ನೆಗೆಟಿವ್ಗೆ ಕನೆಕ್ಟ್ ಮಾಡ್ತೀವಿ. ಒಂದು ಮೇನ್ ಸೂಚನೆ, ಯಾವುದೇ ಕಾರಣಕ್ಕೂ ಈ ಪಾಸಿಟಿವ್ ನೆಗೆಟಿವ್ ವೈರ್ಗಳನ್ನು ಟಚ್ ಮಾಡಬಾರದು. ಅದರಿಂದ ಕೊನೆಯಲ್ಲಿ ನಾವು ಇದನ್ನು ಒಂದು ಗಂಟೆ ಹಾಕ್ಬಿಟ್ಟು ಟೇಪ್ ಮಾಡಿ ಇಟ್ಬಿಟ್ರೆ ಒಳ್ಳೆಯದು. ಯಾವುದೇ ಕಾರಣಕ್ಕೂ ವೈರ್ಗಳು ಒಂದಕ್ಕೊಂದು ಟಚ್ ಆಗಬಾರ್ದು. ವೈರ್ ನಿಂತ್ಕೊಳ್ಳೋಕ್ಕೋಸ್ಕರ ಒಂದು ಪೇಪರ್ ಟೇಪನ್ನು ಹಾಕ್ತಾ ಇದ್ದೀವಿ. ತುದಿಗಳನ್ನು ಕನೆಕ್ಟ್ ಮಾಡಬೇಡಿ. ಅಗಲವಾಗಿ ದೂರ ದೂರವಾಗಿ ಇಟ್ಟಿರ್ತೀವಿ. ಈಗ ನಾವು ಪೆರಿಮೀಟರ್ನ ಪಾಸಿಟಿವ್ ವೈರನ್ನು, ರೆಸಿಸ್ಟೆನ್ಸ್ ಹಾಕಿರುವಂತಹ ಪಾಸಿಟಿವ್ ವೈರಿಂದ ಒಂದು ವೈರನ್ನು ಕನೆಕ್ಟ್ ಮಾಡಿ ಅದನ್ನು ಸ್ವಲ್ಪ ಉದ್ದವಾಗಿ ಇರಬೇಕು, ಏಕೆಂದರೆ ಮುಂದೆ ಪಾಸಿಟಿವ್ ವೈರನ್ನು ಅರ್ಧದಲ್ಲಿ ಕಟ್ ಮಾಡಿ ಅದಕ್ಕೊಂದು ಸ್ವಿಚ್ಚನ್ನು ಹಾಕ್ತೀವಿ. ಅದರಿಂದ ಸ್ವಲ್ಪ ಅದನ್ನು ನೋಡಿ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿನೇ ಬಿಟ್ಕೊಳ್ತಾ ಇದ್ದೀನಿ. ಈ ರೀತಿ ಬಿಟ್ಕೊಂಡ ನಂತರ ಆ ಪಾಸಿಟಿವ್ ಇರುವಂತಹ ವೈರನ್ನು ಪಾಸಿಟಿವ್ ವೈರಿಗೆ ಕನೆಕ್ಟ್ ಮಾಡಿ. ಆಧಾರದ ಮೇಲೆ ವೈರ್ ಎಲ್ಲಿ ಎಷ್ಟು ದೂರ ಬರುತ್ತೆ ಅನ್ನೋದು ಅಳತೆಯನ್ನು ತಗೊಂಡು ನಾವು 9 ವೋಲ್ಟ್ ಬ್ಯಾಟ್ರಿಯ ನೆಗೆಟಿವ್ ವೈರಿಗೆ ಈ ಪೆರಿಮೀಟರ್ನ ನೆಗೆಟಿವ್ ವೈರನ್ನು ಕನೆಕ್ಟ್ ಮಾಡಬೇಕು. ಸ್ವಲ್ಪ ವೈರನ್ನು ಸ್ಪ್ಲಿಟ್ ಮಾಡ್ಕೊತೀವಿ. ಕನೆಕ್ಟ್ ಮಾಡ್ತೀವಿ ಆ ವೈರು ಅಲ್ಲಿ ಸರಿಯಾಗಿ ಕನೆಕ್ಷನ್ ಮಾಡಲಿಕ್ಕೆ ಆಗುತ್ತೆ. ಕಟ್
ಮಾಡಬಾರ್ದು, ಜಸ್ಟ್ ಅದನ್ನು ಸ್ಕಿನ್ನನ್ನು ಸ್ಕಿನ್ ಮಾಡಬೇಕು ಅಷ್ಟೆ. ನೆಗೆಟಿವ್ ಎಲ್ಲ ಕನೆಕ್ಟ್ ಆಯಿತು, ಬೇರೆ ಥರ ಪಾಸಿಟಿವ್ ಸಹ ಕನೆಕ್ಟ್ ಮಾಡಿ. ಈಗ ಈ ಪಾಸಿಟಿವ್ ವೈರ್ನ ನಾವು ಏನು ಮಾಡ್ತೀವಿ, ಅಳತೆ ಆಧಾರದ ಮೇಲೆ ಕಟ್ ಮಾಡ್ತೀವಿ. ಆ ಕಟ್ ಮಾಡಿದಂಥ ಜಾಗದಲ್ಲಿ ಸ್ವಿಚ್ಚನ್ನು ಹಾಕ್ತೀವಿ. ಯಾವಾಗ ಸ್ವಿಚ್ಚನ್ನು ಆನ್ ಮಾಡ್ತೀವಿ, ಒಂದು ಮಂಡಲ ಕಂಪ್ಲೀಟ್ ಆಗುತ್ತೆ, ಆಗ ಎಲ್ ಇ ಡಿಗಳು ಬೆಳಗ್ತವೆ. ಯಾವಾಗ ಎಲ್ ಇ ಡಿ ಸ್ವಿಚ್ಚನ್ನು ಆಫ್ ಮಾಡ್ತೀವಿ, ಎಲ್ ಇ ಡಿಗಳು ಏನಾಗ್ತವೆ, ಆಫ್ ಆಗ್ತವೆ. ಅಲ್ಲಿ ಸರ್ಕ್ಯೂಟ್ ಬ್ರೇಕ್ ಆಗುತ್ತೆ. ನೋಡಿ, ಈಗ ಪೆರಿಮೀಟರ್ನ ಕನೆಕ್ಷನ್ಸು ಆಗಿದೆ. ಈಗ ನಾವು ಪೆರಿಮೀಟರ್ನ ಎಲ್ ಇ ಡಿಗಳು ಬೆಳಗ್ತವೋ ಇಲ್ಲ ಅನ್ನೋದನ್ನು ಟೆಸ್ಟ್ ಮಾಡಬಹುದು. ನೋಡಿ, ಕತ್ತಲಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಎಲ್ ಇ ಡಿಗಳು. ನೋಡಿ, ಪೆರಿಮೀಟರ್ನ ಎಲ್ಲ ಎಲ್ ಇ ಡಿಗಳು ಬೆಳಗ್ತಾ ಇದ್ದಾವೆ. ಸ್ವಿಚ್ಚು ಪಾಸಿಟಿವ್ನಿಂದ ಬಂದಂತಹ ವೈರು ಸ್ವಿಚ್ಚಿಗೆ ಹೋಗುತ್ತೆ, ಅಲ್ಲಿಂದ ಅದೇ ನೆಕ್ಸ್ಟ್ ವೈರು ಪಾಸಿಟಿವ್ಗೆ, ನೆಗೆಟಿವಿಂದ ಬಂದಿದ್ದು ನೆಗೆಟಿವ್. ಇದೇ ರೀತಿ ನಾವು ಡಯಾಮೀಟರಿಂದು ಕಾರ್ಡು, ರೇಡಿಯಸ್ಸು, ಸೆಂಟರ್ ಆಫ್ ದಿ ಸರ್ಕಲ್ಲು, ಪ್ರತಿಯೊಂದರದ್ದು ಪಾಸಿಟಿವ್ ನೆಗೆಟಿವ್ ಈಗೇನು ಕನೆಕ್ಷನ್ಸ್ ಮಾಡಿದ್ವಲ್ಲ, ಸೇಮ್ ಟು ಸೇಮ್ ನಾವು ಕನೆಕ್ಟನ್ನು ಮಾಡಬೇಕಾಗುತ್ತೆ. ಡಯಾಮೀಟರ್ನ ಪಾಸಿಟಿವ್ ವೈರನ್ನು 9 ವೋಲ್ಟ್ ಬ್ಯಾಟ್ರಿಯ ಇಂದ ಬಂದಿರುವ ಪಾಸಿಟಿವ್ ವೈರ್ಗೆ ಕನೆಕ್ಟ್ ಮಾಡಬೇಕು. ಸ್ವಲ್ಪ ವೈರನ್ನು ಸ್ಕಿನ್ ಮಾಡ್ಕೊಂಡು ಬಂದು ಸ್ವಲ್ಪ ಸೀಳಿಕೆ ಮಾಡ್ಕೊಂಡ್ರೆ ನಾವು ವೈರ್ ಕನೆಕ್ಟ್ ಮಾಡಲಿಕ್ಕೆ ಈಸಿ ಆಗುತ್ತೆ, ವೈರ್ ಅಲ್ಲಾಡೋದಿಲ್ಲ. ಜಸ್ಟ್ ಸ್ಪ್ಲಿಟ್ ಮಾಡಬೇಕು. ನೋಡಿರಿ, ಡಯಾಮೀಟರ್ನ ನೆಗೆಟಿವ್ ವೈರನ್ನು 9 ವೋಲ್ಟ್ ಬ್ಯಾಟ್ರಿಯ ನೆಗೆಟಿವ್ಗೆ ಕನೆಕ್ಟ್ ಮಾಡಿದ್ದೀವಿ. ನೆಕ್ಸ್ಟು ಡಯಾಮೀಟರ್ನ ಪಾಸಿಟಿವ್ ವೈರನ್ನು 9 ವೋಲ್ಟ್ ಬ್ಯಾಟ್ರಿ ಪಾಸಿಟಿವ್ ಏನಿದೆ ಆ ವೈರಿಗೆ ಕನೆಕ್ಟ್ ಮಾಡ್ತಿದ್ದೀವಿ. ಪಾಸಿಟಿವ್ ವೈರನ್ನು ಉದ್ದ ಬಿಟ್ಕೊಬೇಕು, ಅದನ್ನು ಅಳತೆ ಆಧಾರದ ಮೇಲೆ ಸ್ವಲ್ಪ ಬಿಟ್ಟು ಕಟ್ ಮಾಡಿಕೊಂಡು ಮೊದಲೇ ಮಾಡಿದ ಹಾಗೆ ಒಂದು ಸ್ವಿಚ್ಚನ್ನು ಅಳವಡಿಸ್ತಾ ಇದ್ದೀವಿ. ಪ್ಯಾರಲಲ್ ಕನೆಕ್ಷನ್, ಸಮಾಂತರ ವಿದ್ಯುತ್ ಮಂಡಲವನ್ನು ನಾವು ಇಲ್ಲಿ ಮಾಡ್ತಾ ಹೋಗ್ತಾ ಇದ್ದೀವಿ. ಈಗ ನೆಕ್ಸ್ಟ್ ಮಾಡ್ತಾ ಇರೋದು ಈಗ ಬೇಗ ಬೇಗ ತೋರಿಸ್ತಾ ಇದ್ದೀವಿ. ವೃತ್ತದ ಕೇಂದ್ರ, ಸೆಂಟರ್ ಆಫ್ ದಿ ಸರ್ಕಲ್, ಅದರದ್ದು ಪಾಸಿಟಿವ್ನ ಓನ್ಲಿ 1 LED, ಅದರ ಪಾಸಿಟಿವ್ ನೆಗೆಟಿವನ್ನು ಇಲ್ಲಿ ನಾವು ಪ್ಯಾರಲಲ್ ಕನೆಕ್ಷನ್ಸ್ ಮಾಡ್ತಾ ಇದ್ದೀವಿ. ಒಂದು ಸ್ವಿಚ್ಚನ್ನು ಹಾಕ್ತಾ ಇದ್ದೀವಿ, ಅದು ಸಹ ನಾವು ಸ್ವಿಚ್
ಬರುತ್ತೆ ಕಂಟ್ರೋಲ್ ಮಾಡ್ಬೋದು. ಈಗ ಕಾರ್ಡ್ ಜಾ ವೃತ್ತದ ಜಾವನ್ನು ನಾವು ಪಾಸಿಟಿವ್ ಕನೆಕ್ಟ್ ಮಾಡ್ತಿದ್ದೀವಿ ಮತ್ತು ನೆಗೆಟಿವ್ ಟು ನಾವು ಸ್ವಿಚ್ ಆಗ್ತಾ ಇದ್ದೀವಿ ಅದಕ್ಕೆ ಪಾಸಿಟಿವಿಂದ ಕಟ್ ಮಾಡಿದ್ದಕ್ಕೆ. ಅದೇ ರೀತಿ ನೆಗೆಟಿವನ್ನು ಕನೆಕ್ಟ್ ಮಾಡಬೇಕು. ಅದೇ ರೀತಿ ರೇಡಿಯಸ್ಸಿಂದ ಬಂದಿರುವಂತಹ ಪಾಸಿಟಿವನ್ನು ಪಾಸಿಟಿವ್ಗೆ ಕನೆಕ್ಟ್ ಮಾಡಿ ರೇಡಿಯಸ್ನಲ್ಲಿ ಜೋಡಿಸಿರುವಂಥ ಎಲ್ ಇ ಡಿಗಳ ನೆಗೆಟಿವನ್ನು 9 ವೋಲ್ಟ್ ಬ್ಯಾಟ್ರಿಯ ನೆಗೆಟಿವ್ ವೈರಿಗೆ ಕನೆಕ್ಟ್ ಮಾಡಿ ಪಾಸಿಟಿವ್ ವೈರನ್ನು ಕಟ್ ಮಾಡಿ ಒಂದು ಸ್ವಿಚ್ಚನ್ನು ಹಾಕಿ ಎಲ್ಲ ವೃತ್ತದ ಭಾಗಗಳ ಎಲ್ ಇ ಡಿಗಳನ್ನು ಪಾಸಿಟಿವ್ ನೆಗೆಟಿವ್ಗಳನ್ನು 9 ವೋಲ್ಟ್ ಬ್ಯಾಟ್ರಿಯ ಪಾಸಿಟಿವ್ ನೆಗೆಟಿವ್ಗೆ ಕನೆಕ್ಟ್ ಮಾಡಲಾಗಿದೆ. ಆ ವೈರ್ಗಳು ಹೇಳಬಾರ್ದು ಅಂತ ಪ್ಲಾಸ್ಟರ್ನ ಹಾಕಿ ಗ್ಲೂಗನ್ ಅಂದರೆ ಕೆಲಸದ ವೈರು ಪಾಸಿಟಿವ್ ನೆಗೆಟಿವ್ ಟಚ್ ಆಗಿರುತ್ತೆ ಅಂಥ ಸಮಯದಲ್ಲಿ ಗ್ಲೂಗನ್ನು ಕೊಟ್ಟು ನಾವು ಅದನ್ನು ಟಚ್ ಆಗದೇ ರೀತಿಯಾಗಿ ನೋಡ್ಕೊಬೇಕು. ಎಲ್ಲೆಲ್ಲಿ ಗ್ಲೂಗನ್ ಅವಶ್ಯಕತೆ ಇದೆಯೋ ಗ್ಲೂಗನನ್ನು ಹಾಕ್ಬಿಟ್ಟು ವೈರನ್ನು ನೀಟಾಗಿ ಜೋಡಿಸ್ಬಿಡಿ. ಒಂದರ ಮೇಲೊಂದು ಓವರ್ಲ್ಯಾಪ್ ಆದರೆ ಎಲ್ ಇ ಡಿಗಳು ಬೆಳೆದಲ್ಲ. ಸ್ವಿಚ್ಚಸ್ಸು 5 ಸ್ವಿಚ್ಚಸ್ ಇದೆ. 5 ಸ್ವಿಚ್ಚಸ್ಸು ಕಡೆಗೆ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ಮೊದಲನೇದಾಗಿ ತೆರೀಲಿ ಸರ್. ಈ ರೀತಿ ನಾವು ಎಲ್ ಇ ಡಿಗಳನ್ನು ಬಳಸಿ ಟೀಚಿಂಗ್ ಏಡ್ ಮಾಡಬಹುದು. ಧನ್ಯವಾದಗಳು. ವೈರಿಂಗ್ ಬಗ್ಗೆ ಯಾವುದೇ ರೀತಿಯ ಡೌಟ್ ಇದ್ದರೆ ವಿಡಿಯೋವನ್ನು ರಿಪೀಟ್ ಮಾಡಿ ನೋಡಿ, ಈಸಿಯಾಗಿ ಅರ್ಥ ಆಗುತ್ತೆ. ಪ್ರತಿಯೊಬ್ಬರು ಈ ಮಾಡಬಹುದು.